ಹಲೋ ಸರ್, ನಮಸ್ಕಾರ. ನನ್ನ ಗಾಡಿ ಕಳಿಸಿಲ್ಲ. ಗಾಡಿ ಹೆಸರೇನು ಸರ್? ಸ್ಕೋಡಾ ಪ್ಯಾಬೇಜ್ ಮಾಡಲ್ ಸರ್. ಸರ್, 2011. ಸರ್, ಓನರ್ ಎಷ್ಟಿದ್ರೆ ಗಾಡಿಗೆ? ಸರ್, ಓನರ್ 3 ಜನ ಇದ್ದಾರೆ ಸರ್. ಸರ್, ಗಾಡಿ ಎಷ್ಟು ಚೆನ್ನಾಗಿದೆ ಸರ್? 120. ಸರ್, ಟೈರ್ ಕಂಡೀಷನ್ ಎಷ್ಟಿದೆ ಸರ್? 60% ಇದೆ ಸರ್. 65-70% ಇರ್ಬೋದು ಸರ್. ಸರ್, ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದೆಯಾ? ಎಲ್ಲ ಕರೆಕ್ಟ್ ಇದೆ ಸರ್. ಇನ್ಸೂರೆನ್ಸು ಮತ್ತೊಂದು ಎಮಿಷನ್ ಟೆಸ್ಟ್ ಇಂದ ಕೂಡ ಮಾಡಿಸಿದ್ದೀನಿ. ಸರ್, ಲೋನ್ ಐತೆ ಗಾಡಿ ಮೇಲೆ? ಏನಿಲ್ಲ ಸರ್. ಸರ್, ಎಲ್ಲಿ ಗಾಡಿ ಲೊಕೇಶನ್? ಸರ್, ಮೈಸೂರು ವಿಜಯನಗರ ಸರ್. ಸರ್, ನೀವು ಓನರ್ ಡೀಲರ್ ಸರ್ ಮಾತಾಡೋದು? ಸರ್, ಓನರ್ ಸರ್. ಆಮೇಲೆ ಎಕ್ಸ್ಚೇಂಜ್ ಮೇಲೆ ಕೂಡ ಗಾಡಿ ಕೂಡ ಕಡಿದೀನಿ ಸರ್. i10, i20. ಯಾವ್ದಾರು ಎಕ್ಸ್ಚೇಂಜ್ ಬಂದ್ರೆ ನಡೀತಾ? ರೆಡಿದೀನಿ ಸರ್. ಸರ್, ನೀವು ಹೆಸರು ಲೀವ್ ಮಾಡಿಸ್ಕೊಡ್ತಾರೆ, ಗಾಡಿ ತಗೊಂಡ್ರೆ ಮಾಡಿಸ್ಬೇಕು ಸರ್? ಏನಿಲ್ಲ ಸರ್, ರೆಫರ್ ಮಾಡಿ ನೀವೇ ಮಾಡಿಸ್ಕೊಡಿ ಅಂದ್ರೆ ನಾನೇ ಮಾಡಿಸ್ಕೊಡ್ತೀನಿ. ಇಲ್ಲ ಅವರೇ ಮಾಡಿಸ್ಕೊತೀನಿ ಅಂದ್ರೆ ಅವ್ರು ತಗೊಳ್ಳೋರು ಖುಷಿ ಸರ್. ಸರ್, ಏನ್ ಹೇಳ್ತೀರಿ ಗಾಡಿ ರೇಟು? ಸರ್, 2.5 ಹೇಳ್ತೀನಿ ಸರ್. 2,50,000 ಸರ್. ಸರ್, ಗಂಟೆ ಆಗ್ಬೋದು? ನೆಗೋಷಿಯಬಲ್ ಆಗುತ್ತೆ ಸರ್. ನಿಮ್ಮ ಮುಖಾಂತರ ಬಂದ್ರೆ ಆದಷ್ಟು ಕಮ್ಮಿ ಮಾಡ್ಕೊಡ್ತೀನಿ. ಓಕೆ ಸರ್, ವಿಡಿಯೋ ಸಬ್ಮಿಟ್ ಮಾಡ್ತೀನಿ. NBN ಕನ್ನಡ ಯೂಟ್ಯೂಬ್ ಚಾನಲ್ ಬಂದ್ರೆ ಸ್ವಲ್ಪ ಆದಷ್ಟು ಕಮ್ಮಿ ಮಾಡ್ಕೊಡ್ರೆ. ತುಂಬಾನೇ ಕಮ್ಮಿ ಮಾಡ್ಕೊಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವೀಕ್ಷಕರಲ್ಲಿ ಒಂದು ವಿನಂತಿ, ಯಾವುದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ, ಫೋನ್ ಪೇ ಏನು ಮಾಡುವಂತಿಲ್ಲ. ನೇರವಾಗಿ ಗಾಡಿ ಇರುವ ಲೊಕೇಶನ್ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ, ಗಾಡಿ ಡಾಕ್ಯುಮೆಂಟ್ಸ್ ಸರಿ ಇದ್ರೆ ಮಾತ್ರ ಗಾಡಿ ತಗೊಳ್ಳಿ. ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ. ಎಚ್ಚರಿಕೆ. ನಮಸ್ಕಾರ ಕರ್ನಾಟಕ. ನಿಮ್ಮಲ್ಲಿ ಯಾವ್ದು ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ. ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ, ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ, ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ. ನೀವು ಕಾಲ್ ಮಾಡಬಹುದು.